ಇನ್ನು ಮಂಗಳೂರು ಗಡಿ ಭಾಗ ಕಾಸರಗೋಡಿನಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಕೇರಳದ ಕಾಸರಗೋಡು ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಳೆ ಅಬ್ಬರಕ್ಕೆ ಇತಿಹಾಸ ಪ್ರಸಿದ್ಧ ಮದ್ದೂರು ದೇವಸ್ಥಾನ ಜಲಾವೃತವಾಗಿದೆ. ಮಂಗಳೂರು ಗಡಿ ಭಾಗದಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಕೇರಳದ ಕಾಸರಗೋಡು ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ಹೆಚ್ಚಾಗಿರೋದ್ರಿಂದ ಮಳೆಯ ಅಬ್ಬರಕ್ಕೆ ಇತಿಹಾಸ ಪ್ರಸಿದ್ಧ ಮದ್ದೂರು ದೇವಸ್ಥಾನ ಜಲಾವೃತವಾಗಿದೆ. ಮದ್ದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಜಲಾವೃತವಾಗಿರುವಂಥದ್ದು. ದೇವಸ್ಥಾನದ ಒಳಭಾಗದಲ್ಲಿ 4-5 ಅಡಿ ನೀರು ನಿಂತ್ಕೊಂಡು ಬಿಟ್ಟಿದೆ. ದ್ವೀಪದಂತೆ ಕಾಣಿಸ್ತಾ ಇದೆ ದೇವಸ್ಥಾನ ಸುತ್ತಮುತ್ತಲ ಪ್ರದೇಶ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯ ಹಿನ್ನೆಲೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ದೇವಸ್ಥಾನದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ಕಡೆ ನೀರು. ದ್ವೀಪದಲ್ಲಿ ಈ ದೇವಸ್ಥಾನ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಆ ರೀತಿಯಾಗಿ ನೀರು ಆವರಿಸ್ಕೊಂಡು ಹೋಗ್ತಾ ಇದೆ. ಸದ್ಯಕ್ಕೆ ಪ್ರವಾಸಿಗರು ಬರೋದು ಬೇಡ, ಭಕ್ತಾದಿಗಳು ಬರೋದು ಬೇಡ ಅಂತ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನೋಡಿ, ಸಿದ್ಧಿವಿನಾಯಕ ದೇವಸ್ಥಾನ ಎಷ್ಟರ ಮಟ್ಟಿಗೆ ಜಲಾವೃತವಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ.